ನಮಸ್ಕಾರ. ಮತ್ತೊಂದು ವಿಷಯದ ಕುರಿತು ಮಾತನಾಡೋದಕ್ಕೆ ನಾನು ಮೆದುರಿಗೆ ಇದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಇಷ್ಟಪಡ್ತಾ ಇದ್ದೀರಾ ಅವರುಗಳು ದಯಮಾಡಿ ಅವುಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಂದಾದಾರರಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ, ಸಿವಿಲ್ ಕೇಸ್ಗಳಲ್ಲಿ ಪ್ರೂವ್ ಮಾಡಬೇಕಾದ ಏನು, ಏನನ್ನು ಪ್ರೂವ್ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಸಿವಿಲ್ ಕೇಸ್ಗಳಲ್ಲಿ ಪ್ರೂವ್ ಮಾಡಬೇಕಾದ್ದು ಬಹಳ ಸಂಕ್ಷಿಪ್ತವಾದ ವಿಷಯ, ತುಂಬ ದೊಡ್ಡದಿರಲ್ಲ. ಆದರೆ ಅದನ್ನೇನೋ ದೊಡ್ಡ ಗುಡ್ಡ ಕಡಿತಾ ಇದ್ದೀವಿ ಅನ್ನೋ ಥರ ಮಾಡಿಬಿಡ್ತಾರೆ ಕೆಲವರು. ಆ ಥರದ್ದೇನೂ ಇಲ್ಲ, ಬಹಳ ಸರಳವಾದ ವಿಷಯಗಳು ಎಲ್ಲ ಕೇಸಲ್ಲೂ. ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನೋಡಿ, ಒಂದು ಉದಾಹರಣೆಗೆ ನಾನು ಒಂದು ಕೆಲಸ ಮಾಡ್ತೀನಿ ಇವತ್ತು. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟು ಅಂದರೆ ಕಾಂಟ್ರಾಕ್ಟಿನ ಪ್ರಕಾರ ನಡ್ಕೋಬೇಕು ಅಂತ ಹೇಳಿ ದಾವ ಹಾಕ್ತಾರಲ್ಲ, ಆ ದಾವದ ಒಂದು ಉದಾಹರಣೆ ತೊಗೊಂಡು ನಿಮ್ಗೆ ಮಾತಾಡ್ತೀನಿ, ಆಯಿತಾ? ಈಗ ನಿಮ್ಮ ಹತ್ರ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಇದೆ, ಯಾರೋ ಬರ್ಕೊಟ್ಟಿದ್ದಾರೆ. ಹೌದಾ? ಬರ್ಕೊಟ್ಟಿದ್ದಾರೆ. ಒಂದಿಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀರಾ, ಬಾಕಿ ಸ್ವಲ್ಪ ತೊಗೊಂಡು ಅವರು ಒಂದು 3 ತಿಂಗಳಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಸ್ವಾಧೀನ ಕೊಟ್ಟಿದ್ದಾರೋ ಕೊಟ್ಟಿಲ್ಲೋ ಸಂದರ್ಭಕ್ಕೆ ತಕ್ಕಂತೆ ಇರಲಿ ಬಿಡಿ, ಅದು ಬೇಡ. ನಾನು ಆನ್ ಮೆರಿಟ್ಸ್ ಎವಿಡೆನ್ಸ್ ಏನು ಬೇಕು ಅಂತ ಕೇಳ್ತೀನಿ. ಹೌದಾ? ಈಗ ನೀವು ಅವರಿಗೆ ಒಂದು ನೋಟಿಸ್ ಕೊಡ್ತೀರಾ. ಗೊತ್ತಾಯ್ತಾ? ನೋಡಿ, ಇಂಥ ತಾರೀಕಿನಲ್ಲಿ ಇಂಥ ಆಸ್ತಿಗೆ ಸಂಬಂಧಪಟ್ಟಂತೆ ನಾವು ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ಕರಾರು, ಕ್ರಯ ಕರಾರು. ಗೊತ್ತಾಯ್ತಾ? ಆ ಪ್ರಕಾರ ಇಷ್ಟು ಬೆಲೆ ನಿಗದಿ ಮಾಡಿದ್ದೀವಿ, ಆ ಬೆಲೆಯ ಏನು ಬೆಲೆ ಇದೆ ಅದ್ರ ಪೈಕಿ ಇಷ್ಟು ಕೊಟ್ಟಿದ್ದೀನಿ, ನಾ ಇಷ್ಟು ಕೊಡಬೇಕು, 3 ತಿಂಗಳು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದರೆ ನಾನು ರೆಡಿ ಇದ್ದೀನಿ. ತಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಇಷ್ಟು ದಿವಸ ನಂಗೆ ಡೇಟ್ ಫಿಕ್ಸ್ ಮಾಡಿ ನಂಗೆ ಹೇಳಿದರೆ ನಾವು ರಿಜಿಸ್ಟರ್ ಮಾಡ್ಕೋಬೋದು. ಅಥವಾ ನೀವು ಅಪ್ಲೋಡ್ ಮಾಡಿಬಿಟ್ಟು ಇಂಥ ದಿವಸ ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂದರೆ ಮಾಡ್ಕೋಬೋದು ಅಂತ ಅವ್ರು ನೋಟಿಸ್ ಕೊಡಬೇಕಾಗತ್ತೆ. ಗೊತ್ತಾಯ್ತಾ? ಅವರಿಂದ ಯಾವುದೇ ಉತ್ತರ ಬರಲ್ಲ. ಗೊತ್ತಾಯ್ತಾ? ಆಗ ನೀವೇನು ಮಾಡಬೇಕಾಗತ್ತೆ, ಕಾಂಟ್ರಾಕ್ಟ್ ಪ್ರಕಾರ ಅವ್ರಿಗೆ ನಡ್ಕೊಳಕ್ಕೆ ಹೇಳಿ, ಕ್ರಯಪತ್ರ ಮಾಡಿಕೊಡಿ, ಅವ್ರು ಮಾಡ್ಕೊಡೋಕ್ಕೆ ಹೇಳಿ, ಮಾಡ್ಕೊಡೋದವರೇ ಕೋರ್ಟ್ನವರೇ ಮಾಡಿಕೊಡಿ ಅಂಥೇಳಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂತ ದಾವ ಹಾಕ್ತೀವಿ. ಹೌದಾ? ದಾವಲ್ಲಿ ಹೇಳ್ತಕ್ಕಂಥದ್ದು ಏನು, ನಾವು ಪ್ರತಿವಾದಿ ಏನಿದ್ದಾರೆ ಅವರು ದಾವ ಆಸ್ತಿಗೆ ಸಂಬಂಧಪಟ್ಟಂತೆ ನನಗೆ ಒಂದು ಕ್ರಯ ಕರಾರು ಮಾಡಿಕೊಟ್ಟಿದ್ದಾರೆ ಇಂಥ ತಾರೀಕಿನಲ್ಲಿ, ಅದರ ಬೆಲೆ ಇಷ್ಟು ಫಿಕ್ಸ್ ಮಾಡಿದ್ವಿ ಪರಸ್ಪರ ಒಪ್ಪಿ. ಗೊತ್ತಾಯ್ತಾ? ಈ ಕರಾರಿನ ಸಂಬಂಧ ನಾನು ಇಷ್ಟು ಹಣವನ್ನು ಕೊಟ್ಟಿದ್ದೇನೆ, ಬಾಕಿ ಇಷ್ಟು ಹಣವನ್ನು ನಾನು ಕೊಡಬೇಕಾಗಿದೆ, ಆ ಹಣವನ್ನು 3 ತಿಂಗಳು ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಅಂತಿತ್ತು. ನಾನು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡೋಕ್ಕೆ ರೆಡಿ ಇದ್ದೀನಿ. ಗೊತ್ತಾಯ್ತಾ? ಕಾಂಟ್ರಾಕ್ಟರ್ ಹೇಳಿದಂಥ ಯಾವುದೇ ಷರತ್ತು ನನ್ನ ಪರವಾಗಿರ್ತಕ್ಕಂಥ ಷರತ್ತನ್ನು ಪಾಲಿಸೋಕ್ಕೆ ರೆಡಿ ಇದ್ದೀನಿ. ಅವರು ರೆಡಿ ಇಲ್ಲ, ಆದರೂ ಕೂಡ ಅವರನ್ನು ಪರೀಕ್ಷೆ ಮಾಡೋದಕ್ಕೆ, ನನ್ನ ಒಂದು ಷರತ್ತನ್ನು ಪಾಲಿಸೋಕ್ಕೆ ರೆಡಿ ಇದ್ದೀನಿ ಅಂತ ತೋರಿಸೋದಕ್ಕೆ ನಾನು ಅವರಿಗೆ ಇಂಥ ತಾರೀಕಲ್ಲಿ ನೋಟಿಸ್ ಕೊಟ್ಟೆ, ನೋಟಿಸ್ ತಲುಪಿದೆ. ಆದರೂ ಕೂಡ 3 ತಿಂಗಳೊಳಗೆ ಅವರು ಕ್ರಯಪತ್ರನ ಬಾಕಿ ಹಣವನ್ನು ತೆಗೆದುಕೊಂಡು ಒಪ್ಪಿರುವಂತೆ ಕ್ರಯಪತ್ರ ಮಾಡಿಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅದರಿಂದ ದಯಮಾಡಿ ನನಗೆ ಕ್ರಯಪತ್ರ ಮಾಡಿಸ್ಕೊಡಿ, ಅವರು ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋ ಥರ ಜಡ್ಜ್ಮೆಂಟ್ ಡಿಕ್ರಿ ಮಾಡಿ. ಮತ್ತೆ ಆಲ್ಟರ್ನೇಟಿವ್ ಕೇಳಬೇಕಾಗತ್ತೆ, ಒಂದು ವೇಳೆ ಯಾವುದೇ ಕಾರಣಕ್ಕೆ ಆಗದೆ ಹೋದರೆ ನಾನು ಕೊಟ್ಟಿರ್ತಕ್ಕಂಥ ಹಣವನ್ನು ಬಡ್ಡಿ ಸಮೇತ ಕೊಡಿಸ್ಕೊಡಿ ಅಂತ ಹೇಳಬೇಕಾಗತ್ತೆ. ಆಯಿತಾ? ಕೆಲವು ಸಂದರ್ಭದಲ್ಲಿ ಕಾಂಟ್ರಾಕ್ಟು ಸೇಲ್ ಡೀಡ್ ಮಾಡ್ಕೊಡೋಕ್ಕಾಗಲ್ಲ, ಕೆಲವು ಒಂದು ಇಂಪಾಸಿಬಲ್ ಸಿಚುಯೇಷನ್ ಅಂತೀವಿ. ಗೊತ್ತಾಯ್ತಾ? ಕೆಲವು ಅನಿರೀಕ್ಷಿತ ಮತ್ತು ಎಕ್ಸೆಪ್ಷನಲ್ಸ್ ಕೇಸಲ್ಲಿ, ಸಪೋಸಿಂಗ್ ಅವ್ರು ಮಾರಾಕ್ಬಿಟ್ಟಿರ್ತಾರೆ ಅಥವಾ ಅದಕ್ಕೆ ಅವನಿಗೆ ಪೂರ್ತಿ ಅದರ ಮೇಲೆ ಹಕ್ಕಿರಲ್ಲ, ಈ ಥರದ್ದು ಏನೇನೋ ಸಮಸ್ಯೆಗಳಿರ್ತವೆ, ಆಗ ಅವನು ಆಲ್ಟರ್ನೇಟಿವ್ ಹಣ ಕೇಳೋ ಒಳ್ಳೆಯದು ಕೇಳ್ತೀವಿ. ದಾವ ಹಾಕ್ತೀರಾ, ಕೋರ್ಟ್ ಫೀ ಕಟ್ತೀರಾ, ಆಮೇಲೆ ಇನ್ನೊಂದು ಹೇಳಿರ್ತೀರಾ ದಾವದಲ್ಲಿ, ನಾನು ಬಾಕಿ ಹಣವನ್ನು ಕೊಡೋಕ್ಕೆ ತಯಾರಿದ್ದೀನಿ, ಅದನ್ನು ಇಂಥ ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಇಂಥ ಬ್ಯಾಂಕ್ ಪ್ರಕಾರ ಇಂಥ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇದೆ, ಆ ಹಣಕ್ಕೆ ನಾನು FD ಇಟ್ಟಂಥ ರೆಸಿಪ್ಟನ್ನು ಕೋರ್ಟಿನ ಮುಂದೆ ಹಾಜರು ಮಾಡಿದ್ದೀನಿ ಅಂತ ಹೇಳ್ತೀರಾ. ಅಥವಾ ಕೋರ್ಟಿನ ಮುಂದೆ ಆ ಹಣವನ್ನು ನಾನು ಡಿಪಾಸಿಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಲೂ ಹೇಳ್ತೀರಾ. ಆಯಿತಾ? ಒಂದು ನೀವು ಹಾಕಿದ ತಕ್ಷಣ ಆಫೀಸ್ ನೋಡ್ತಾರೆ, ಅವ್ರಿಗೆ ಸಮನ್ಸ್ ಕಳಿಸ್ತಾರೆ, ಅವರು ಒಂದಿನ ಹಾಜರಾಗ್ತಾರೆ, ಹಾಜರಾಗಿ ತಕರಾರು ಹಾಕ್ತಾರೆ, ಏನೋ ಒಂದು ತಕರಾರು ಹಾಕ್ತಾರೆ, ನಾನು ಮಾಡಿಕೊಟ್ಟಿಲ್ಲ ಅಂತನೋ, ನಾನು ನಿರಾಕರಿಸ್ತಾರೋ ಅಥವಾ ನಂಗೆ ಹಕ್ಕಿಲ್ಲ ಅಂತಾರೋ, ಏನೋ ಒಂದು ನಿಮ್ಮ ಮೇಲೆ ಒಂದು ಗೂಬೆ ಕೋರಿಸಿ ಒಂದು ತಕರಾರು ಹಾಕ್ತಾರೆ. ಯಾರೂ ಸಲೀಸಾಗಿ ಬಂದು ಕ್ರಯಪತ್ರ ಮಾಡಿಕೊಡಲ್ಲ, ಯಾಕಂದರೆ ಇಲ್ಲೋ ದಾವ ಹಾಕೋ ತನಕ ಪರಿಸ್ಥಿತಿ ಹೋಗಿ ಅಂದರೆ ಅವ್ರು ಮಾರಾಟ ಮಾಡೋಕ್ಕೆ ಇಷ್ಟ ಇಲ್ಲ, ಕ್ರಯಪತ್ರ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಲೇ ತಿಳ್ಕೋಬೇಕಾಗತ್ತೆ. ಆಗ ನಿಮ್ಮ ದಾವಾದಲ್ಲಿರ್ತಕ್ಕಂಥ ವಿಷಯ ಮತ್ತು ಅವರು ನಿರಾಕರಿಸಿರ್ತಕ್ಕಂಥ ವಿಷಯ, ಅಂದರೆ ನಿಮ್ಮ ಕೇಸು ಪ್ರತಿವಾದಿಯ ಕೇಸು, ವಾದಿಯ ಕೇಸು ಪ್ರತಿವಾದಿಯ ಕೇಸನ್ನು ಅವಲೋಕನ ಮಾಡಿ ಕೋರ್ಟು ಒಂದು ಇಶ್ಯೂಸನ್ನು ಫ್ರೇಮ್ ಮಾಡುತ್ತೆ, ವಿವಾದಾಂಶಗಳನ್ನು ಸಾಮಾನ್ಯವಾಗಿ ಒಂದು 3-4 ಮಾಡುತ್ತೆ. ಸಾಮಾನ್ಯವಾಗಿ ಈ ಕಾಂಟ್ರಾಕ್ಟು ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ವಿತ್ ಕಾಂಟ್ರಾಕ್ಟಲ್ಲಿ ಮಾಡುತ್ತೆ. ವಾದಿ ಮತ್ತು ಪ್ರತಿವಾದಿ ಆ ಕ್ರಯ ಕರಾರು ಒಪ್ಪಂದವನ್ನು ಡ್ಯಾಶ್ ತಾರೀಕಿನಂದು ಮಾಡಿಕೊಂಡಿರುತ್ತಾರೆಯೇ, ನಂಬರ್ 1. ಎರಡನೇದು, ಕರಾರಿನಲ್ಲಿ ತಿಳಿಸಿರುವಂತೆ ಡ್ಯಾಶ್ ಹಣವನ್ನು
ವಾದಿಯು ಪ್ರತಿವಾದಿಗೆ ಅಡ್ವಾನ್ಸ್ ಆಗಿ ನೀಡಿರುತ್ತಾರೆಯೇ ಹಾಗೂ ಬಾಕಿ ಹಣ ಡ್ಯಾಶ್ ಇರುತ್ತದೆಯೇ? ಮೂರನೇದು, ಇಂಥದ್ದು ನಿಗದಿತ ಅವಧಿಯೊಳಗೆ ಪ್ರತಿವಾದಿ ಬಂದು ಕ್ರಯಪತ್ರವನ್ನು ಬರೆದುಕೊಡಲಿಲ್ಲ ಸಕಾರಣವಿಲ್ಲದೆ ಎಂಬುದನ್ನು ವಾದಿ ಸಾಬೀತು ಮಾಡುತ್ತಾರೆಯೇ? ಇದು ಮೂರು ವಾದಿ ಮೇಲೆ. ನಾಲ್ಕನೇದು, ಪ್ರತಿವಾದಿಗಳು ತಾವು ಬರೆದುಕೊಟ್ಟಿಲ್ಲ ಕ್ರಯ ಒಪ್ಪಂದ ಪತ್ರವನ್ನು ಬರೆದುಕೊಟ್ಟಿಲ್ಲ ಎಂದು ಸಾಬೀತು ಮಾಡುತ್ತಾರೆಯೇ? ಮತ್ತೆ ಪ್ರತಿವಾದಿಗಳು ಈ ಕ್ರಯ ಒಪ್ಪಂದ ಪತ್ರವನ್ನು ಕಾನೂನು ಪ್ರಕಾರ ಮಾಡಿಲ್ಲ ಎಂದು ಹೇಳಿರುವುದು ಸರಿ ಇದೆಯೇ? ಅದನ್ನು ಅವರು ಸಾಬೀತು ಮಾಡಿದ್ದಾರೆಯೇ? ಯಾವ ಡಿಕ್ರಿ, ಯಾವ ಆರ್ಡ್ರು, ಇಷ್ಟೆ. ಆಯಿತಾ? ಈ ಇಶ್ಯೂಸ್ ನೀವು ನೋಡಿ, ನಾನು ಸುಮ್ಮನೆ ಜಾಳ ಕೇಳಿದ್ದೀನಿ. ಏನಪ್ಪ ಈ ಥರ ಹೇಳ್ತಾರೆ ಅನ್ಕೋಬೇಡಿ, ಸುಮ್ಮನೆ ಜಾಳ ಕೇಳಿದ್ದೀನಿ. ಏನು ಬರುತ್ತೆ ಪ್ರಶ್ನೆಗಳು ಅಂತ. ಆಯಿತಾ? ಮೂರು ವಿವಾದಾಂಶಗಳು ವಾದಿ ಮೇಲಿದೆ, ಅವನು ಪ್ರೂವ್ ಮಾಡಬೇಕು. ಇನ್ನೆರಡನ್ನು ಪ್ರತಿವಾದಿ ಅಂಶ, ಈ ವಿವಾದಾಂಶ ಏನಿದೆ ಅದನ್ನು ತುಂಬ ಹುರುಳಿದ್ದು, ಅವರೇನು ತಕರಾರು ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ವಿವಾದಾಂಶ. ಆಯಿತಾ? ಈಗ ಸಂಬಂಧಪಟ್ಟಂತೆ ವಾದಿ ಹಾಜರು ಮಾಡಬೇಕಾದ್ದೇನು? ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಏನು ಮಾಡ್ಕೊಂಡಿದ್ದಾರೆ, ಕರೆ ಒಪ್ಪಂದ ಹಾಜರು ಮಾಡ್ತಾರೆ ಕೋರ್ಟಿನ ಮುಂದೆ. ಆಯಿತಾ? ಅವ್ರು ಎವಿಡೆನ್ಸ್ ಮಾಡ್ತಾರೆ, ಅವ್ರದ್ದಲ್ಲಿ ಏನು ಮಾಡ್ತಾರೆ, ಇದು ಅವ್ರ ಕತೆ ಹೇಳ್ತಾರೆ, ಇಂಥ ದಿವಸ ಮಾಡಿಕೊಟ್ರು, ಇದು ದಿವಸ ಬರಬೇಕಿತ್ತು ಹಾಗೆ ಅಂತ. ಆಯಿತಾ? ಒಂದು ಹಾಕಿ ಇದೇ ಅಗ್ರಿಮೆಂಟು ಅಂತ ಮಾರ್ಕ್ ಮಾಡ್ತಾರೆ, ಎಕ್ಸಿಬಿಟ್ P1 ಅಂತ ಮಾಡ್ತಾರೆ. ಹೌದಾ? ಅದರಲ್ಲಿ ತಮ್ಮ ಸೈನ್ P1A ಅಂತ ಮಾಡ್ತಾರೆ, ಮತ್ತು ಪ್ರತಿವಾದಿಯ ಸೈನ್ನ P1B ಅಂತ ಸಿಗ್ನೇಚರ್ ಮಾಡ್ತಾರೆ. ಕರೆಕ್ಟಾ? ಅಷ್ಟೇ. ನೆಕ್ಸ್ಟ್ ಏನು ಮಾಡ್ತಾರೆ, ತಾವು ಕೊಟ್ಟಂಥ ನೋಟಿಸ್ ಇದೆಯಲ್ಲ, ನೋಟಿಸು, ಆ ನೋಟಿಸಿನ ಪ್ರತಿಯನ್ನು ಕೊಡ್ತಾರೆ, ಹಾಜರು ಮಾಡ್ತಾರೆ, ಕಳಿಸಿದಂಥ ನೋಟಿಸು. ಗೊತ್ತಾಯ್ತಾ? ಒಂದು ವೇಳೆ ಆ ನೋಟಿಸ್ ಹಾಗೆ ವಾಪಸ್ ಬಂದು ತೆಗೆದಲೆ ಅವಾಗ ಎದುರುಗಡೆ ಅವರು, ಗೊತ್ತಾಯ್ತಾ, ಆಗ ಅದನ್ನು ಕೋರ್ಟಿನ ಮುಂದೆ ಒಡೆದುಬಿಟ್ಟು ಅದನ್ನ ಹೊರಗೆ ತೆಗೆದು ಇದು ನಾವು ಕೊಟ್ಟಂಥ ನೋಟಿಸು ಅಂತಾರೆ. ಇಲ್ಲ, ಅವ್ರು ತೊಗೊಂಡಿದ್ದು ಉತ್ತರ ಕೊಡದೆ ಹೋದರೆ ಅಥವಾ ಉತ್ತರ ಕೊಟ್ಟಿದ್ದರೆ ಇವ್ರು ಕೊಟ್ಟಂಥ ನೋಟಿಸಿನ ಕಾಪಿನ ಎಕ್ಸಿಬಿಟ್ P2 ಅಂತ ಮಾರ್ಕ್ ಮಾಡ್ತಾರೆ. ಮತ್ತು ಇನ್ನೊಂದನ್ನು ಉತ್ತರ ಬಂದಿದ್ದರೆ ಮತ್ತೆ P3. ಆಯಿತಾ? ಆಯಿತು, ಇಷ್ಟ ಆಯಿತು. ಮತ್ತು ಕ್ರಯ ಕರಾರಿಗೆ ಸಹಿ ಮಾಡಿದಂಥ ಅಟ್ಲೀಸ್ಟ್ ಒಬ್ಬ ಸಾಕ್ಷಿ ಎಕ್ಸಾಮಿನೇಷನ್ ಮಾಡಿದ್ರೆ ಸಾಕು, ಅವ್ರನ್ನ ಅಫಿಡೆವಿಟ್ ಅಂತ ಕರಿತೀವಿ. ಆಯಿತಾ? ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಇನ್ನೇನು ಬೇಕಾಗಿಲ್ಲ ಪ್ರೂವ್ ಮಾಡೋಕ್ಕೆ. ಅಗ್ರಿಮೆಂಟ್ ಆಗಿದೆ ಅಂತ ತೋರ್ಸಕ್ಕೆ ಅಗ್ರಿಮೆಂಟ್ ಕೊಟ್ಟಿದ್ದೀರಾ, ಹಣ ಕೊಟ್ಟಿದ್ದಾರೆ ಅಂತ ತೋರ್ಸಕ್ಕೆ ಹಣ ಅಲ್ಲಿ ಬರೆದಿದ್ದಾರೆ. ಗೊತ್ತಾಯ್ತಾ? ಅವ್ರೇನು ಹಣ ಕೊಟ್ಟಿಲ್ಲ ಅಂತೇನು ಹೇಳಿಲ್ಲ. ಗೊತ್ತಾಯ್ತಾ? ಮತ್ತು ಮೂರನೇದಾಗಿ ನೀವು ನೋಟಿಸ್ ಕೊಟ್ಟಿದ್ದಕ್ಕೆ, ಅದು ತಲುಪಿದ್ದಕ್ಕೆ ಅಥವಾ ತಲುಪದಿರೋದಕ್ಕೆ ಹಾಜರು ಮಾಡಿದ್ದೀರಾ, ಇಷ್ಟೇ ಸಾಕು. ಇನ್ನೇನು ಬೇಕು? ಇನ್ನೇನು ಬೇಕಾಗಿಲ್ಲ. ಮತ್ತು ನೀವು ಆ ಡಿಪಾಸಿಟ್ ಇಟ್ಟಿದ್ದೀರಾ ಅಂತ ತೋರ್ಸೋಕ್ಕೆ ಒಂದು FD ರೆಸಿಪ್ಟ್ ಹಾಕಿರ್ತೀರಲ್ಲ, ಅದನ್ನು ಬೇಕಾದ್ರೆ ಮಾರ್ಕ್ ಮಾಡ್ಬೋದು. ಅಥವಾ ಕೋರ್ಟಲ್ಲಿ ಡಿಪಾಸಿಟ್ ಮಾಡಿದ್ರೆ ಕೋರ್ಟ್ ಜುಡಿಷಿಯಲ್ ನೋಟಿಸ್ ತೊಗೋಬೇಕು ಸ್ವಾಮಿ ಅಂತ ಆಮೇಲೆ ಹೇಳ್ಬೋದು. ಕೋರ್ಟಲ್ಲಿ ಕೋರ್ಟಿಗೆ ನಾನು ಗಮನ ಇರುತ್ತದೆ. ಆಯಿತು, ಪ್ರತಿವಾದಿ ಬರ್ತಾರೆ, ಅವರು ವಿಚಾರಣೆ ಮಾಡ್ತಾರೆ. ಚೀಫು ಅವರು ತಮ್ಮ ಅಫಿಡವಿಟಲ್ಲಿ ಹೇಳ್ತಾರೆ ಏನೇನು ಕಾರಣ, ರಿಟರ್ನ್ ಸ್ಟೇಟ್ಮೆಂಟ್ ಹೇಳಿದ್ರು ಅದನ್ನ ಹೇಳಿಬಿಟ್ಟು ತಾವು ವಜಾ ಮಾಡಬೇಕು ಅಂತ ಹೇಳ್ತಾರೆ. ವಾದಿಯನ್ನು ಪ್ರತಿವಾದಿಯ ಲಾಯರು, ಪ್ರತಿವಾದಿಯನ್ನು ವಾದಿಯ ಲಾಯರು ಪಟ್ಟಿ ಸಾಲ್ವ್ ಮಾಡ್ತಾರೆ. ಇದ್ರ ಸುತ್ತಲೇ ಗಿರಿಕೆ ಹೊಡೆಯುತ್ತೆ. ಅಗ್ರಿಮೆಂಟು ಯಾವತ್ತು ಮಾಡಿ ನೋಡಿ, ನಿಮ್ದೇ ಸಹಿ ಇದು, ಇದೇ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದು, ಇಲ್ಲಿ ಇಷ್ಟು ದುಡ್ಡು ಕೊಡ್ತೀವಿ ಅಂತ ತೊಗೊಂಡಿದ್ದು ಹೇಳಿದ್ದೀರಾ, ಮತ್ತಿಷ್ಟು ಬಾಕಿ ಇದೆ ಅಂತ ಹೇಳಿದ್ರೆ ಇಷ್ಟು ದಿವಸೊಳಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹೌದಾ ಅಂತ ಎಲ್ಲ ಕೇಳಿಸ್ಕೊಂಡು ಒಪ್ಪಿಸ್ಕೊಳ್ತಾರೆ. ಅವ್ರು ಒಪ್ಪಿಸ್ಕೊಳ್ದವ್ರು ಅಲ್ಲಿರುತ್ತೆ. ಹೌದಾ? ಈ ಪ್ರತಿವಾದಿಯಲ್ಲ ಯಾರು ಏನು ಮಾಡ್ತಾರೆ, ವಾದಿಗೆ ಮಾಡ್ತಾ ಅಂಥದ್ದೇನು ಸ್ಕೋಪ್ ಇರಲ್ಲ ಅವರಿಗೆ, ಏನೋ ಸುಮ್ಮನೆ ಕೆಲಸಕ್ಕೆ ಬರೋದೇನೋ ಒಂದು ಕೇಳಬೇಕಾಗತ್ತೆ. ಗೊತ್ತಾಯ್ತಾ? ನೋಡಿ, ಅದರಲ್ಲಿ ಅವರಿಗೆಲ್ಲ ಕುಟುಂಬದವ್ರಿಗೆಲ್ಲ ಹಾಕಿದೆ ಹಾಗೆ ಹೀಗೆ ಅಂತ ಸ್ವಲ್ಪ ಕೊಟ್ಟು ಪ್ರಾಪರ್ಟಿ ಆಗಿರುತ್ತೆ. ಗೊತ್ತಾಯ್ತಾ? ಇಷ್ಟೆಲ್ಲ ಮುಗಿಯುತ್ತೆ. ಇಷ್ಟು ಮುಗಿದ ಮೇಲೆ ಆರ್ಗ್ಯುಮೆಂಟು ಮತ್ತು ಜಜ್ಮೆಂಟು. ನಾನೀಗ ಮುಖ್ಯವಾದ ವಿಷಯ ಹೇಳ್ತೇನೆ. ಈ ಕೇಸ್ ಇದೆಯಲ್ಲ, ಎಷ್ಟಿದೆಯಪ್ಪ? ಎರಡು ಪ್ಯಾರ ಹೇಳ್ಬೋದು. ಹೌದಾ? ಈ ದಾವಕ್ಕೆ ಎರಡು ಪುಟದ ದಾವಾ ಸಾಕು. ಗೊತ್ತಾಯ್ತಾ? ಕೆಲವರದ್ದು ಏನು ಮಾಡ್ತಾರೋ ಗೊತ್ತಿಲ್ಲ, 7-8 ಪೇಜು ಟೈಪ್ ಮಾಡಾಕ್ತಾರೆ. ಗೊತ್ತಾಯ್ತಾ? ಮತ್ತು ಪ್ರತಿವಾದಿಗಳು ರಿಟರ್ನ್ ಸ್ಟೇಟ್ಮೆಂಟೇ ತುಂಬ ಹಾಕ್ತಾರೆ. ಮತ್ತು ಎವಿಡೆನ್ಸು ಅಷ್ಟೇ, ಯಾರ್ಯಾರನ್ನೋ ವಿಟ್ನೆಸ್ಸನ್ನು ಕರ್ಕೊಂಬರೋದು, ಇವರಿಗೆ ಕ್ರಾಸನ್ನು ಎಷ್ಟೋ ಒಂದೂವರೆ ಗಂಟೆ ಮಾಡೋದು ಇದೆಲ್ಲ ಮಾಡ್ತಾರೆ. ಆದರೆ ನಾನು ನಿಮ್ಗೆ ಹೇಳ್ತೀನಿ, ಇಲ್ಲೊಂದು ಕ್ರಕ್ಸ್ ಆಫ್ ದ ಮ್ಯಾಟರ್ ಅಂತಿದೆ, ಅಂದರೆ ಈ ಕೇಸಿನ ತಿರುಳು ಅಂತ ಹೇಳ್ತೀನಿ. ನಮ್ಮ ತಿರುಳು ಏನು ಹೇಳಿ? ಅಗ್ರಿಮೆಂಟ್ ಬರ್ಕೊಟ್ಟಿತ್ತು, ಅಗ್ರಿಮೆಂಟಿನ ಷರತ್ತುಗಳು, ಹಣ ಕೊಟ್ಟಿದ್ದೆಷ್ಟು, ಬಾಕಿ ಎಷ್ಟು, ಇಷ್ಟು ದಿನದಲ್ಲಿ ಎಷ್ಟು ದಿವಸದಲ್ಲಿ ಮಾಡಿಕೊಡ್ಬೇಕು ಅಂತಿತ್ತು, ಮತ್ತು ಅಷ್ಟು ದಿವಸದಲ್ಲಿ ಅವ್ರು ಕರೆದ್ರ, ಇವರು ರೆಡಿ ಇದ್ದೀನಿ ಅಂಥೇಳಿ ಅವ್ರು ಬಂದ್ರ, ಇಷ್ಟೇ ಪ್ರಶ್ನೆ. ಆಯಿತಾ? ಇನ್ನು ಬಾಕಿ ಎಲ್ಲ ಸುಮ್ಮನೆ ಅಲಂಕಾರ, ಅದರ ಅವಶ್ಯಕತೆಯೇ ಇಲ್ಲ. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ಕೆಲವ್ರು ಏನು ಮಾಡ್ಬಿಡ್ತಾರೆ, ಕೆಲವರಿಗೆ ಇನ್ನೊಂದು ಯೋಚನೆ ಇರುತ್ತೆ, ಇನ್ನೊಂದು ಮನೋಭಾವನೆ ಏನಂದರೆ, ಎದುರುಗಡೆ ಅವ್ರು ಏನು ಕೇಳಿದ್ರು ತಲೆ ಕಟ್ಸ್ಕೊಳ್ಳೋದು ಸಿಕ್ಕಬಿಟ್ಟೆ. ಅವರು ನೋಡಿ, ಆ ದಾವಾ ಏನು ಒಪ್ಕೊಂಡಿದ್ರಲ್ಲ, ಇದು ಕೃಷಿ ಭೂಮಿ ಸಬ್ಜೆಕ್ಟ್ ದಾವಾ ಆಸ್ತಿ, ಅದರಲ್ಲಿ ನೋಡಿ ಮನೆ ಕಟ್ಟಿದ್ದೀವಿ ನಾವು, ಅದೊಂದು ಶೆಡ್ ಹಾಕಿದ್ದೀವಿ ನೋಡಿ, ಅದರಲ್ಲೊಂದು ಒಂದು ಈಜುಕೊಳ ಇದೆ,
ಈ ಥರ ಎಲ್ಲ ಕೇಳ್ಬಿಡ್ತಾರೆ. ಇವ್ರು ಹೆದರು ಬಿದ್ದುಬಿಡ್ತಾರೆ, ಏನು ಹೇಳಬೇಕು ಉತ್ತರ ಅಂತ. ಅವ್ರಿಗೊಂದು ಸಾಮಾನ್ಯವಾದ ಸಂಗತಿ ಹೇಳ್ತೀನಿ, ಇಂಥ ಚೆಕ್ ಬಂದಿ ಇರತಕ್ಕಂಥ ಇಂಥ ಬೌಂಡರಿ ಇರತಕ್ಕಂಥ ಆಸ್ತಿನ ಮಾರ್ತೀನಿ ಅಂತ ಹೇಳಿದ್ದಾರೆ. ಮಾರುವಂಥ ತಾರೀಖಿನಲ್ಲಿ ಅದು ಖಾಲಿ ಭೂಮಿ, ಕೃಷಿ ಭೂಮಿ ಅಂತ ಬರ್ಕೊಟ್ಟಿರ್ತಾರೆ. ಆ ತದನಂತರದಲ್ಲಿ ನಿಮಗೆ ಪಾಟಿ ಸವಾಲ್ ಮಾಡ್ತಾ ವಾದಿಗೆ, ನೋಡಿ ಅಲ್ಲಿ ಅದಿದೆ ಇದಿದೆ ಅಂತ ಹೇಳಿದರೆ ಅವ್ರ ಜವಾಬ್ದಾರಿ ಅದು. ಯಾರು ಹೇಳಿದ್ರಲ್ಲಿ ಇಡಕ್ಕೆ ತೀರ್ಮಾನ ಆಗ್ದಲೆ? ನಿಮಗೆ ಡಿಕ್ರಿ ಆದರೆ ಆ ಚೆಕ್ ಬಂದಿಯ ಒಳಗಿರ್ತಕ್ಕಂಥ ಏನೇ ಇದ್ರು, ಸ್ಟ್ರಕ್ಚರ್ ಇದ್ರು, ಕಟ್ಟಡ ಇದ್ರು, ಗೊತ್ತಾಯ್ತಾ, ಅದೆಲ್ಲವೂ ನಿಮಗೆ ಸೇರುತ್ತೆ, ನೀವು ತಲೆ ಕಟ್ಸ್ಕೊಳ್ಬೇಕು. ಆಮೇಲೆ ಸಿಕ್ಕಾಪಟ್ಟೆ ಪ್ರಶ್ನೆ ಸಂಬಂಧಪಡದೇ ಇರೋದು, ಇನ್ಯಾವುದೋ ಕೇಸಿನ ಪ್ರಶ್ನೆ ಕೇಳೋದು, ಮತ್ತಾವುದೋ ಕೇಸಿನ ಪ್ರಶ್ನೆ ಕೇಳೋದು, ಅದರ ಅವಶ್ಯಕತೆ ಇಲ್ಲ. ಆಮೇಲೆ ಗಾಬರಿ ಬೀಳ್, ಒಂದು ವೇಳೆ ಆಯಿತು ಕೇಳ್ತಾರ, ಕೇಳಿಬಿಡಿ, ನಾನು ಹೇಳಿದ್ನಲ್ಲ ತಿರುಳು ಏನು ಅಂತ. ಆ ತಿರುಳು ನೀವು ನಿಮ್ಮ ಪರವಾಗಿದೆಯಾ ತಿಳ್ಕೊಂಬಿಟ್ರೆ ಸಾಕು. ನೀವು ಆ ತಿರುಳು ನಿಮ್ಮ ಪರವಾಗಿದ್ದರೆ ನೀವು ಗೆದ್ದೇ ಗೆಲ್ತೀರಾ? ಅದಕ್ಕೆ ಅವ್ರು ಏನಾರ ಪ್ರಶ್ನೆ ಕೆಲವು ಸಂಬಂಧವಿಲ್ಲದ ಪ್ರಶ್ನೆ ಕೇಳ್ತಾರೆ, ಕೆಲವರು ಸಂಬಂಧವಿಲ್ಲದ ದಾಖಲೆ ಹಾಕ್ತಾರೆ, ಗೊತ್ತಾಯ್ತಾ, ನೀವು ಅಲ್ಲೆಲ್ಲ ಸಾಲ ತಗೊಂಡಿದ್ರಿ, ಸಾಲ ತೀರಿಸಲ ಅನ್ನೋದು ಏನು ಸಂಬಂಧ ಅದಕ್ಕೂ ಇದಕ್ಕೂ? ಇಲ್ಲಿರ್ತಕ್ಕಂಥ ಇದಿಷ್ಟೇ, ಅಗ್ರಿಮೆಂಟ್ ಇಂದ ಬರ್ಕೊಂಡಿದ್ದಾನ ಅಂತ ಬರ್ಸ್ಕೊಂಡಿದ್ದಾನ, ಎಷ್ಟು ಹಣ, ಎಷ್ಟು ಬಾಕಿ, ಯಾವತ್ತೊಳಗೆ ಮಾಡಿಕೊಡ್ಬೇಕು, ಕರೆದ್ರ ಬಂದ್ರ, ಇಷ್ಟೇ ವಿಷಯ. ಒಂದು ಎರಡು ಪುಟದ ದಾವಾ, ಒಂದು ಎರಡು ಪುಟದ ಅಫಿಡವಿಟ್ ಚೀಫ್ ಎಕ್ಸಾಮಿನೇಷನ್ನು, ಒಂದು ಪುಟದಷ್ಟು ಕ್ರಾಸ್ ಎಕ್ಸಾಮಿನೇಷನ್ನು, ಇನ್ನೊಂದು ಗೊತ್ತಾಯ್ತಾ, ಪ್ರತಿವಾದಿಗೇನು ಒಂದು ಒಂದು ಎರಡು ಪುಟದ ರಿಟರ್ನ್ ಸ್ಟೇಟ್ಮೆಂಟು, ಸುಮ್ಮನೆ ಹೇಳೋದಕ್ಕೆ, ಗೊತ್ತಾಯ್ತಾ. ಆಮೇಲೆ ಎರಡು ಪುಟದಷ್ಟು ಅವ್ರ ವಿಚಾರಣೆ ಮುಗಿದೋಯ್ತು, ಪಾರ್ಟಿ ಸಾಲ್ವ್ ಮಾಡೇ ಮಾಡ್ತಾರೆ. ಆಮೇಲೆ ಆರ್ಗ್ಯುಮೆಂಟ್ ಟೈಮಲ್ಲಿ ನೀವು ಆರ್ಗ್ಯುಮೆಂಟ್ ಟೈಮಲ್ಲಿ ಹೇಳಬೇಕಾದ್ದೇನು, ಅದು 15-30 ನಿಮಿಷ ಅಷ್ಟೇ, ಅದು ಬೇಡ ಅಷ್ಟೊಂದು. ಏನು ನಾನು ಪ್ರೂವ್ ಮಾಡಬೇಕಾದ್ದೇನು ಕೋರ್ಟಲ್ಲಿ, ನನ್ನ ಕೇಸ್ ಏನು ಅಂತ ನಾನು ಹೇಳ್ಕೋಬೇಕಾಗುತ್ತೆ. ನನ್ನ ಕೇಸ್ ಏನು, ನಾನು ವಾದಿ, ಇಂಥ ತಾರೀಕಲ್ಲಿ ಹೋದೆ, ಅಗ್ರಿಮೆಂಟ್ ಮಾಡಿಕೊಂಡೆ, ಹಣ ಕೊಟ್ಟೆ, ಎಕ್ಸೆಟ್ರಾ ಎಕ್ಸೆಟ್ರಾ, ಹೌದಾ, ಅವರೇನು ಹೇಳಿದ್ದಾರೆ ಅದನ್ನು ಹೇಳಬೇಕು. ಮತ್ತು ಮೂರನೇದಾಗಿ ಏನು ಹೇಳ್ತೀರಾ, ಇದರ ಬೇಸಿಸ್ ಮೇಲೆ ಕೋರ್ಟ್ ಮಾಡಿಕೊಂಡಿರ್ತಕ್ಕಂಥ ವಿವಾದ ಅಂಶಗಳು. ನಂಬರ್ 1ನೇ ವಿವಾದ ಅಂಶ ಏನು ಹೇಳುತ್ತೆ, ಅದನ್ನು ಪ್ರೂವ್ ಮಾಡಿದ್ದೀನ, ಪ್ರೂವ್ ಮಾಡೋಕ್ಕೆ ಏನು ದಾಖಲೆ ಹಾಕಿದ್ದೀನಿ, ಇಂಥ ದಾಖಲೆ, ದಾಖಲೆ ಇದ್ಬಿಟ್ಟು P1A ಅಥವಾ P1A P1B, ಮತ್ತು ನಾನು ಹಣ ಕೊಟ್ಟಿದ್ದೀನಿ ತೋರ್ಸೋಕ್ಕೆ ಎಲ್ಲಿದೆ, ಅಲ್ಲೇ ಇದೆ ಅಗ್ರಿಮೆಂಟಲ್ಲಿ. ಮತ್ತು ಮೂರನೇದಾಗಿ ನಾನು ನೋಟಿಸ್ ಕೊಟ್ಟಿದ್ದಕ್ಕೆ Exhibit 2 P2, ಮತ್ತು ಅವ್ರಿಗೆ ತಲುಪಿ ಬಂದಿದ್ದಕ್ಕೆ ಎಕ್ಸಾಮಿನ್ಮೆಂಟ್ ಏನಾರ ಇದೆಯಾ P3, ಇಷ್ಟೇ. ನಾನು ಮೊದಲನೇ ಇಶ್ಯೂಗೆ ಪ್ರೂವ್ ಮಾಡಿದ್ದೀನಿ ಸ್ವಾಮಿ, ಎರಡನೇ ಇಶ್ಯೂ ಏನಿದೆ ಅದು ಅದಕ್ಕೂ ಸಂಬಂಧ ಇರತಕ್ಕಂಥದ್ದು. ಎರಡನೇ ಇಶ್ಯೂಗೇನು ಹಣ ಕೊಟ್ಟಿದ್ದು ಅವರೇನು ಡಿನೇ ಮಾಡಿಲ್ಲ, ನಾನು ಹಾಕಿದ್ದೀನಿ ಇಲ್ಲಿ, ಇದರಲ್ಲಿ ಬರೆದಿದ್ದಾರೆ ಇಷ್ಟು ಕೊಟ್ಟಿದೆ ಇಷ್ಟು ಬಾಕಿ ಇದೆ ಅಂತ, ನಾನು ರೆಡಿ ಇದ್ದೀನಿ ಕೊಡೋದಕ್ಕೆ. ಮೂರನೇದು ಇಶ್ಯೂ ನಿಮ್ಗೆ ಹೇಳ್ದಂಗೆ ಅದು ಕೂಡ, ಮತ್ತು ಕರೆ ಕರಾರ ಪತ್ರಕ್ಕೆ ಸೈನ್ ಮಾಡಿದಂಥ ಒಬ್ಬ ಸಾಕ್ಷಿನ ಎಕ್ಸಾಮಿನೇಷನ್ ಮಾಡಿರ್ತೀವಿ ಬಿಡಬಿಟ್ಟು ಅಂತೇಳಿ, ಸಾಕು, ಮತ್ತಿನ್ನೇನು ಬೇಕು, ಡಾಕ್ಯುಮೆಂಟ್ ಮೇಲೆ ನಿಂತಿರ್ತಕ್ಕಂಥ ಕೇಸು, ಇಷ್ಟು ಹೇಳಿದ್ರೆ ಮುಗೀತು. ಪ್ರತಿವಾದಿನೂ ಅಷ್ಟೇ, ತಾವು ನಿರಾಕರಿಸಿ ಏನಾದ್ರು ದಾಖಲೆ ಇದ್ರೆ ಹಾಕ್ಬೇಕು, ಇಲ್ಲ ಬಾಯಿ ಮಾತ್ರ ಹೇಳಬೇಕು. ಎಷ್ಟೇ 100 ಜನ ವಿಟ್ನೆಸ್ ಕರ್ಕೊಂಬಂದ್ರು ಕೇಸ್ ಏನು ಬದಲಾವಣೆ ಆಗಲ್ಲ. ಆಮೇಲೆ ಕೇಸಿನಲ್ಲಿ ಇಲ್ಲದ, ಕೇಸಿಗೆ ಗೊತ್ತಿಲ್ಲದ ವಿಷಯಗಳನ್ನು ಕೋರ್ಟಿನ ಮುಂದೆ ಹೇಳಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ, ಯಾವುದೇ ವ್ಯಾಲ್ಯೂ ಇಲ್ಲ. ಯಾಕಂದರೆ ಅದು ಸುತ್ತ ನಿಮ್ಮ ಕೇಸ್ ಸುತ್ತ ಗಿರ್ಕೆ ಹೊಡೆಯೋದು, ತಿರುಗಾಡೋದು ಬರೀ ಅಗ್ರಿಮೆಂಟ್ ಮೂಲ ಸುತ್ತ ಅಷ್ಟೇ. ಅಗ್ರಿಮೆಂಟಲ್ಲಿ ಬರ್ಕೊಟ್ಟಂಥ ಆಸ್ತಿ ಯಾವುದು ಅದಕ್ಕೆ ಮಾಲೀಕರು ನೀವೇನಾ, ಏನು ಬರ್ಕೊಟ್ರಿ, ಎಡ್ಡು ಡಿಸ್ಕೊಂಡ್ರಿ, ಎಡ್ಡು ಸೊಳಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅಷ್ಟೇ ಪ್ರಶ್ನೆ. ನೀವು ಸಿದ್ಧರಿದ್ದರೆ ಅವ್ರು ಹೇಳಿದಾಗ ಇಲ್ವಾ, ಇದರ ಆಧಾರದ ಮೇಲೆ ಕೋರ್ಟು ಡಿಕ್ರಿ ಜಡ್ಜ್ಮೆಂಟ್ ಪಾಸ್ ಮಾಡುತ್ತೆ. ಈ ಥರ ನೋಡಿಬಿಟ್ರೆ, ಇಶ್ಯೂಸಿಗೆ ಸಂಬಂಧಪಟ್ಟಂತೆ ನೀವು ಏನು ಎವಿಡೆನ್ಸ್ ಕೊಟ್ಟಿದ್ದೀರಾ, ಏನು ತಕ್ಕ ಹಾಕಿದ್ರೆ ನೋಡಿಬಿಟ್ರೆ ಖಂಡಿತ ಗೊತ್ತಾಗ್ಬಿಡುತ್ತೆ ನೀವು ಪ್ರೂವ್ ಮಾಡಿದ್ದೀರಾ ಅಂತೇಳಿ, ಗೊತ್ತಾಯ್ತಾ. ಆದ್ದರಿಂದ ಯಾವುದೇ ಕೇಸಲ್ಲೂ ನಮ್ಮ ಯಾವತ್ತೂ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ಒಂದು ಕೇಸಿನ ದಾಖಲೆಗಳನ್ನು ಕ್ಲೈಂಟು ವಾದ ದಾವಾ ಅರ್ಜಿ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಇಬ್ಬರು ಎವಿಡೆನ್ಸು ಹಾಕಿರ್ತಕ್ಕಂಥ ದಾಖಲೆ ನೋಡಿಬಿಟ್ರೆ ಕೇಸು ಜಡ್ಜ್ಮೆಂಟ್ ಯಾರ ಪರ ಆಗುತ್ತೆ ಅಂತ ಹೇಳ್ಬಿಡ್ಬೋದು. ಇಷ್ಟೇ ವಿಷಯ, ಇದೇ ಬಹಳ ಸರಳವಾದ ಸಂಗತಿಗಳು, ಇದನ್ನೇ ಪ್ರೂವ್ ಮಾಡಬೇಕಾಗಿರೋದು. ಇದು ಬಿಟ್ಟು ಕೆಲಸಕ್ಕೆ ಬಾರದ ಏನೇನೋ ಹೇಳೋದು, ಯಾರ್ಯಾರನೋ ಕರ್ಕೊಂಬರೋದು, ಯಾವುದಾವುದೋ ದಾಖಲೆ ಹಾಕೋದು, ಯಾವುದಾವುದೋ ಘಟನೆಗಳನ್ನು ಇಲ್ಲಿ ಹೇಳ್ಕೊಂಬರೋದು ಅವಶ್ಯಕತೆ ಇಲ್ಲ. ಯಾವುದು ರಿಲೆವೆಂಟು, ಯಾವುದು ಸಮಂಜಸ, ಅದನ್ನು ಮಾತ್ರ ಕೋರ್ಟಿನ ಮುಂದೆ ಹಾಕಬೇಕು. ಕೋರ್ಟು ಕೂಡ ಅಂಥದ್ದನ್ನು ಅಡ್ಮಿಟ್ ಮಾಡ್ಕೊಳ್ಳೋಕೆ ಹೇಳೋಕ್ಕೆ ಹೋದರೆ ತಡಿಬೇಕು, ಮತ್ತು ಪ್ರೊಡ್ಯೂಸ್ ಮಾಡೋಕೆ ಹೋದ್ರೆ ತಡಿಬೇಕಾಗುತ್ತೆ. ಒಂದು ವೇಳೆ ಕೋರ್ಟ್ ತಡೆದು ಹೋದರೆ ಎದುರುಗಡೆ ಅವ್ರು ತಕರಾರು ಮಾಡಬೇಕಾಗುತ್ತೆ. ಸ್ವಾಮಿ, ಇದು ಅವಶ್ಯಕತೆ ಇಲ್ಲ, ರಿಲೆವೆನ್ಸಿ ಇಲ್ಲ, ಇದಕ್ಕೆ ದಯವಿಟ್ಟು ಅದಕ್ಕೆ ಅದನ್ನು ಹಾಜರು ಮಾಡೋಕ್ಕೆ ಅವಕಾಶ ಕೊಡಬೇಡಿ, ಕೇಸ್ ಇರತಕ್ಕಂಥದ್ದು ಈ ಥರ ಅಂತ ಹೇಳಬೇಕಾಗತ್ತೆ. ಆಯಿತಾ, ಇದು ನೀವು ಸಿವಿಲ್ ಕೋರ್ಟ್ನಲ್ಲಿ ಒಂದು ನಿರ್ದಿಷ್ಟ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾದಂಥ ವಿಷಯ, ಪ್ರೊಡ್ಯೂಸ್ ಮಾಡಬೇಕಾದಂಥ ದಾಖಲೆಗಳು, ಕೇಸನ್ನು ಹೇಳಬೇಕಾದಂಥ ರೀತಿ, ಮತ್ತು ಜಡ್ಜ್ಮೆಂಟು ಯಾವ ಆಧಾರದ ಮೇಲೆ ಆಗುತ್ತೆ ಅನ್ನೋದು. ನನ್ನ ಪ್ರಕಾರ ಒಂದು
ಸರಳವಾದ ರೀತಿಯಲ್ಲಿ ವಿಧಾನದ ಮೂಲಕ ನಿಮಗೆ ಈ ಕೇಸಿನ ಒಂದು ಏನು ನಡೆಯುತ್ತೆ, ಏನು ಪ್ರೂವ್ ಮಾಡಬೇಕು, ಎಷ್ಟು ಸರಳವಾದ್ದು ಕೇಸನ್ನು ಪ್ರೂವ್ ಮಾಡ್ತಕ್ಕಂಥದ್ದು ಅನ್ನೋದು ನಿಮ್ಮ ಹತ್ರ ದಾಖಲೆಗಳಿದ್ರೆ. ಸುಳ್ಳು ಹೇಳ್ಕೊಂಡು ಹೋದ್ರೆ ನಾನು ಹೇಳ್ತಾ ಇಲ್ಲ, ದಾಖಲೆಗಳಿದ್ರೆ ಪ್ರೂವ್ ಮಾಡ್ತಕ್ಕಂಥದ್ದು, ಎದುರುಗಡೆ ಅವ್ರು ಏನೇ ಒಂದು ತಕರಾರು ಇರಲಿ ನೀವು ಪ್ರೂವ್ ಮಾಡಿ, ನಿಮ್ಮ ಗುರಿ ಒಂದೇ ಇರಬೇಕು, ನಾ ಡಿಗ್ರಿ ತಗೊಳ್ಳೋದು ಅಂತ. ಅದು ಸಂಬಂಧಪಟ್ಟಂತೆ ನಿಮಗೆ ಖಾತ್ರಿ ಇರುತ್ತೆ, ನೀವು ಹಾಕಿರ್ತಕ್ಕಂಥ ದಾಖಲೆ ಏನೇನು ಪ್ರೂವ್ ನೀವೇನು ಹೇಳ್ತೀರ ಅದನ್ನು ಪ್ರೂವ್ ಮಾಡುತ್ತೆ ಅಂತ. ಆ ಮೂಲಕ ತಾವು ಪ್ರೊಡ್ಯೂಸ್ ಮಾಡಿ ನಿಮ್ಮ ಪರವಂತ ಜಡ್ಮೆಂಟ್ ಪಡ್ಕೋಬಹುದು, ಯಾಕಾಗಲ್ಲ. ಇಷ್ಟು ಈ ವಿಷಯದ ಬಗ್ಗೆ ಮಾತಾಡಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ತೆಗೆದುಕೊಂಡು ನಿಮ್ಮ ಮುಂದೆ ಬರೋದಿದೆ, ಇದ್ದೇ ಇದೆ. ಅಲ್ಲಿ ತನಕ ನನಗೆ ವಿರಾಮ ಕೊಡಿ. ನಮಸ್ಕಾರ.